ಹಲೋ ರೈಡರ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಥ್ರಿಲ್ಲಿಂಗ್ ಎಪಿಸೋಡ್ ಆಫ್ ಮೋಟೋ ವ್ಲಾಗ್. ಸೊ ಇವತ್ತು ಏನಂದರೆ ಈಗ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಬೈಕಿಗೆ, ಟೈರ್ ಫುಲ್ ಫ್ಲ್ಯಾಟ್ ಆಗಿದೆ. ಸೊ ಒಂದು ಹೇಳ್ತಾರೆ ದೊಡ್ಡವರು, ಎವ್ರಿ ಆಪರ್ಚುನಿಟಿ ಈಸ್ ಫಾರ್ ಅಪ್ಗ್ರೇಡ್ ಅಂತ. ಸೊ ಹಾಗೆ ಇವತ್ತು ನಾವು ಒಂದು ಇನ್ಸ್ಟಾಲ್ ಮಾಡಿ ಅಬ್ಸಲ್ಯೂಟ್ ಬೆಸ್ಟ್ ಟೈರ್ ಫಾರ್ ದ ಮಾರ್ಕೆಟನ್ನು, ಓಕೆ, ನಮ್ಮ ಬೈಕಿಗೆ ತೋರಿಸ್ತೇನೆ ಈಗ ಎಷ್ಟು ಫ್ಲ್ಯಾಟ್ ಆಗಿದೆ ಅಂತ. ಸೊ ಇಲ್ಲಿ ನೋಡ್ಬೋದು, ಸೊ ಫೋಕಸ್ ಮಾಡಿ ಸ್ವಲ್ಪ, ಫುಲ್ಲು ಏನಿಲ್ಲ, ಎಲ್ಲ ಗ್ರಿಪ್ ಹೋಗಿದೆ, ಬ್ರೇಕಿಂಗ್ ಸಿಗ್ತಾ ಇಲ್ಲ. ಸೊ ಚೇಂಜ್ ಮಾಡೋ ಹೋಗೀಗ. ಸೊ ರೈನಿ ಸೀಸನ್ ಸ್ವಲ್ಪ ಕಷ್ಟ ಆಗ್ತಿದೆ, ಬ್ರೇಕಿಂಗ್ಸ್ ಎಲ್ಲ ಸ್ಕಿಡ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಆಗ್ತದಲ್ಲ. ಒಂದು ತುಂಬ ಜಾಸ್ತಿ ಹಿರಿಯೋದು ಫ್ರೆಂಡ್. ಸೊ ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಹರ್ಷಿತ್. ನಾನು ನನ್ನ ಬೈಕನ್ನು ಎಷ್ಟು ಇಷ್ಟಪಡ್ತೀನಿ ಅಷ್ಟೇ ಫಸ್ಟ್ ಏಟ್ ಆಗ್ತಿದ್ದಾರೆ ಫ್ಲ್ಯಾಟ್ನೇ ನೋಡುವಾಗ. ಸೊ ಬಟ್ ಪ್ರಾಬ್ಲಮ್ ಇಲ್ಲ, ನೋಡುವ ಬೇಗ ಚೇಂಜ್ ಮಾಡುವ, ಒಂದು ನಮ್ಮ ಬೈಕ್ ಒಂದು ಫುಲ್ ಪೊಟೆನ್ಷಿಯಲ್ ತೊಗೊಂಡು ಹೋಗ ನಾವು. ಓಕೆ, ಫಸ್ಟ್ ಆಫ್ ಆಲ್ ಏನಂದರೆ ಬೈಕಲ್ಲಿ ಟೈರ್ ಹಾಕೋ ಮುಂಚೆ ಏನೆಲ್ಲ ಫ್ಯಾಕ್ಟರ್ಸ್ ಇದೆ ಅಂತ ನೋಡೋಣ. ಸೊ ಫಸ್ಟ್ ಏನಂದರೆ ಗ್ರಿಪ್, ಡ್ಯೂರೆಬಿಲಿಟಿ, ಮತ್ತು ಹ್ಯಾಂಡ್ಲಿಂಗ್ ಹೇಗೆ, ಮತ್ತು ಪರ್ಫಾರ್ಮೆನ್ಸ್ ಹೇಗಿರ್ತದೆ, ಮತ್ತು ಇನ್ನು ವೇರಿಯಸ್ ಕಂಡೀಷನಲ್ಲಿ ಹೇಗೆಲ್ಲ ಅದು ಪರ್ಫಾರ್ಮ್ ಮಾಡ್ತದೆ, ಸ್ಟ್ರೀಟ್ ರೋಡ್ ಆಗಲಿ, ಮತ್ತು ಟೆರೇನ್, ಮತ್ತು ಆಫ್ ರೋಡಿಂಗಲ್ಲಿ ಹೇಗೆ ಇರ್ತದೆ ಪರ್ಫಾರ್ಮ್ ಮಾಡ್ತದೆ ಅಂತ ನೋಡುವ. ನಾನು ತುಂಬ ಅಂದರೆ ರಿಸರ್ಚ್ ಮಾಡಿದೆ, ತುಂಬ ಅಂದರೆ ಲೈಕ್ ನೆಟ್ಟಲ್ಲಿ ಸರ್ಚ್ ಮಾಡಿದೆ, ಯೂಟ್ಯೂಬಲ್ಲಿ ಸ್ವಲ್ಪ ನೋಡಿದೆ ಸ್ವಲ್ಪ. ಆಗ ನನಗೆ ಬೆಸ್ಟ್ ಟೈರ್ ಅನಿಸಿದ್ದು MRF ಟೈರ್ ಅಂತ. ಸಿ ಎ ಟೈರ್ ಇತ್ತು, ಓಕೆ ಇತ್ತು, ಮತ್ತು ಮಿಷಿನೈಸ್ ಅದು ಸ್ವಲ್ಪ ಕಾಸ್ಟ್ಲಿ. ಬಟ್ ಬೆಸ್ಟ್ ಟೈರ್ ಅಂತ ಅನಿಸಿದಂಗೆ MRF ಇದು ಎರಡು ಟೈರ್ ಇದೆ, ಓಕೆ. ಸೊ ಒಂದು ಬಟನ್ ಟೈರ್ ಮತ್ತೊಂದು ಸಾಫ್ಟ್, ಅದರಲ್ಲಿಗ ನಾನು ಹೋಗಿ ನೋಡಿ ಸೆಲೆಕ್ಟ್ ಮಾಡಬೇಕಾಗ್ತದೆ. ಲೈಕ್ ನನ್ನ ರೈಡಿಂಗ್ ಸ್ಟೈಲಲ್ಲಿ ನೋಡುವಾಗ ಸಾಫ್ಟ್ ಇಸ್ ಬೆಸ್ಟ್, ಯಾಕಂದರೆ ಅಷ್ಟು ನಾನು ಅಷ್ಟು ರಫಲ್ ಸಹ ಇದು ಮಾಡಲ್ಲ, ಅಷ್ಟು ಸ್ಪೀಡಲ್ಲಿ ಸಹ ಹೋಗಲ್ಲ, ಸ್ವಲ್ಪ ಹೋಗ್ತೇನೆ ಆದರೂ. ಮತ್ತು ನನಗೆ ಸ್ವಲ್ಪ ಆಫ್ ರೋಡ್ ಟೈರ್ ಆಗಬೇಕಂತ ತುಂಬ ಆಸೆ ಇದೆ ಈ ಬೈಕಲ್ಲಿ. ಹಾಗೆ ಆಫ್ ರೋಡ್ ಹೋಗ್ಬೇಕಾದ್ರೆ ಸಹ ಟೈರ್ ಸ್ವಲ್ಪ ಒಳ್ಳೆ ಗ್ರಿಪ್ಪರು ಇದ್ದರೆ ಒಳ್ಳೆಯದು. ಹಾಗೆ ಈಗ MRF ಶೋರೂಮಿಗೆ ಹೋಗ್ಬೇಕಂತ ಹೋಗ್ತೇನೆ ಈಗ. MRF ನಮ್ಮ ಸುರತ್ಕಲ್ ಗೋವಿಂದಸ್ ಹತ್ರ ಇದೆ, ಅಲ್ಲಿ ಹೋಗಿ ಮಾತಾಡಿ ಮತ್ತು ಬಟನ್ ಟೈರ್ ಹಾಕ್ಬೇಕಲ್ಲ ಸಾಫ್ಟ್ ಟೈರ್ ಹಾಕ್ಬೇಕಂತ. ಪ್ರಾಬಬ್ಲಿ ನಾನು ಜಸ್ಟ್ ಬಟನ್ ಟೈರೇ ಹಾಕ್ಬೇಕಂತ ಮೈಂಡಲ್ಲಿ ಸೆಟ್ ಆಗಿದೆ, ಸ್ಟಿಲ್ ನೋಡ ಏನಾಗ್ತದೆ ಅಂತ. ಅಲ್ಲಿ ಹೋಗಿ ಮಾತಾಡಿ ಮತ್ತು ನೋಡ. ತುಂಬ ಜನ ಕೇಳಿದ್ರು ನನಗೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿದ ಕೆಲಸ, ರ್ಯಾಂಡಮ್ ಪೀಪಲ್ಸ್ ಒಂದು ಎರಡು ಜನ, ಬ್ರೋ ನೀವು ಎಪ್ಪಿಲ್ಲ ಇದು ತೆಗೊಂಡಿದ್ದೀರ ಬ್ರೋ ಎಷ್ಟಾಯ್ತು ಅಂತ. ಇನ್ಸ್ಟಾಗ್ರಾಮ್ ಅಂತಲ್ಲ, ಕೆಲವು ಸಮ್ ಪೀಪಲ್ ಹಂಗೆ ರಿಯಾಲಿಟಿ ಆಯಿತು ರೋಡಿಗೆ ಹೋಗೋ ಸಹ ಕೇಳಿದ್ರೆ ತುಂಬ ಅಂದರೆ ಎಪ್ರಿಲ್ ಬೈಕ್ ಎಪ್ರಿಲ್ ಬೈಕ್ ಅಂತ. ಆ್ಯಕ್ಚುಲಿ ಹೇಳಿದರೆ ಅದು ಎಪ್ರಿಲ್ ಬೈಕ್ ಅಲ್ಲ, ಅದು ಆ್ಯಕ್ಚುಲಿ ಸುಜುಕಿ SF250, ಓಕೆ. ಸೊ ಅದನ್ನು ನಾನು ರ್ಯಾಪಿಂಗ್ ಮಾಡಿದ್ದು, ಅದರ ಒಂದು ರ್ಯಾಪ್ ಆ್ಯಂಡ್ ರೈಡ್ ಅಂತ ಒಬ್ಬ ವೆಬ್ಸೈಟ್ ಇದೆ, ಅಲ್ಲಿಂದ ನಾವು ಆರ್ಡರ್ ಮಾಡಿದ್ದು. ಸೊ ತುಂಬ ಚೆನ್ನಾಗಿದೆ, ಬಟ್ ಏನಂದರೆ ಟೈರ್ ಇದು ಸ್ವಲ್ಪ ಮೇಲೆ ಮಡ್ಕಡಾಡ್ತು, ಸ್ವಲ್ಪ ರ್ಯಾಪಿಂಗ್ ಅಷ್ಟು ಕಟ್ಟೆ ನಿಲ್ಲಲಿಲ್ಲ, ಬಟ್ ಓಕೆ. ಬಟ್ ತುಂಬ ಜನ ಅವರು ಅಪ್ರಿಷಿಯೇಟ್ ಮಾಡಿದ್ರು, ಒಳ್ಳೆ ಒಳ್ಳೆ ಕ್ವಾಲಿಟಿ ಹಾಕಿದ್ದೀರ ಅಂತ. ಹಾಗೆ ಮತ್ತು ನಾವು ಹೋಗ್ತಿರೋ MRF ಟೈರ್ ಆಗಿದೆ, MRF ಎಕ್ಸ್ಕ್ಲೂಸಿವ್ ಅಂತ ಸೂರತ್ ಕಾಲೇಜ್ ಇದೆ, ಅಪೋಸಿಟಲ್ಲಿ ಇರೋದು. ಸೊ ಅವ್ರದ್ದು ಲಾಸ್ಟ್ ಟೈಮ್ ಮಾತಾಡಿದ್ವಿ, ಅವರಲ್ಲಿ ಫಸ್ಟ್ ಟೈಮ್ ಟೈರ್ ಇದೆ, ಯಾವ ಬೇಕಾದ್ರೆ ಬಂದು ಸೆಲೆಕ್ಟ್ ಮಾಡಿ. ಸೊ ಬೇಗ ಹೋಗಿ ಸೆಲೆಕ್ಟ್ ಮಾಡುವ, ಈವ್ನಿಂಗ್ ಆಗ್ತಾ ಇದೆ, ಈವ್ನಿಂಗ್ 5 o'clock ಆಗಿದೆ ಈಗಲೇ, ಬೇಗ ಬಂದು ಬೇಗ ಹೋಗಬೇಕು, ಬೇಗ ಹಾಕಿ ಆಮೇಲೆ ಟೆಸ್ಟ್ ಮಾಡಬೇಕು ಅದು ಹೇಗೆ ಪರ್ಫಾರ್ಮೆನ್ಸ್ ಕೊಡ್ತದೆ ಅಂತ. ಒಳ್ಳೇದಿರ್ತದೆ, ಆದರೂ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತದಲ್ಲ, ಮತ್ತು ಒಂದ್ಸಲ ಹಾಕಿದ ಮೇಲೆ ಮೈಂಡ್ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ. ಹಾಗೆ ಸೊ ಮೈಂಡಲ್ಲಿ ಒಂದು ಕರೆಕ್ಟ್ ಒಂದು ಡಿಸಿಷನ್ ತೊಗೊಂಡು ನಾವು ಈ ಟೈರ್ ಹಾಕಬೇಕು, ಈ ಟೈರ್ ನನಗೆ ಸೂಟೇಬಲ್, ಈ ಟೈರ್ ನನಗೆ ಅಂತ. ಓಕೆ,
ಬಂತೆ ಇಲ್ಲಿ ಸೈಡಲ್ಲಿ ಒಂದು ಕಾಣ್ತದೆ ಅಂದ್ರೆ ಗೊತ್ತಿಲ್ಲ, ಲೆಫ್ಟ್ ಸೈಡಲ್ಲಿ ಸ್ವಲ್ಪ ಮುಂದೆ ಇದು ಲೆಫ್ಟ್ ಸೈಡಲ್ಲಿ ಇಲ್ಲೇ ಸ್ವಲ್ಪ ಮುಂದೆ ಬಿಟ್ಟೆ. ಓಕೆ ಓಕೆ ಬಂದ್ವಿ ಈಗ, ಈಗ ಬೇಗ ಒಂದು ಪಾರ್ಕ್ ಮಾಡಿ ಅವ್ರ ಹತ್ರ ಮಾತಾಡಿ ಮತ್ತೆ ನಮ್ಮ ಫೋನಲ್ಲಿ ಈಗ ರೆಕಾರ್ಡ್ ಮಾಡೋ. ಓಕೆ ಆಯ್ಕೋ. ಬಟನ್ ಟೈರ್ ಪಾ ನಿಂಚ ಒಂದು ಹೆವಿ ಗ್ರಿಪ್ಪು ಜಾಸ್ತಿ ಅನ್ ಬಟ್ ಮೈಲೇಜ್ ಡ್ರಾಪ್ ಆಗ್ಬಿಡ ಅದು. ಟೈರ್ಸ್ ನೋಡ್ಬೋದು ನಿಮ್ಗೆ ಇಲ್ಲಿ ಎಲ್ಲ ಥರದ ಟೈರ್ ಸಿಗ್ತದೆ, ಸಿವಿ ಕ್ಲಾಸ್. ಸೊ ಬೈಕಿಗೆ ಅಂತ ಆಗೋದಿಲ್ಲ, ಜಸ್ಟ್ ಕಾರ್ಸ್ ಎಲ್ಲ ಇರ್ಬೋದು ತುಂಬ ಇಲ್ಲಿ ಕಾರ್. ಅಭಿ ಗೊತ್ತೈಜ ಈಚಿರೆ ನನ್ನ ಫ್ರೆಂಡ್ ಓಲಿತ್ತೆ ಬೇಲ್ ಏತಂದು. ಸೊ ಬೈಕಿಗೆ ಹಾಕಿ ಆಯಿತು, ಈಗ ನೆಕ್ಸ್ಟ್ ನೋಡ್ಬೋದು ಮತ್ತೆ ಎಕ್ಸ್ಕ್ಲೂಸಿವ್ ತೋರಿಸ್ತೇ ಬೇಕಾದ ನಿಮಗೆ. ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಇಲ್ಲಿ ಬರ್ಬೋದು ಎಕ್ಸ್ಕ್ಲೂಸಿವ್ MRPL. ಸೊ ಗೋವಿಂದಾಸ್ ಕಾಲೇಜಿದು ಅಪೋಸಿಟಲ್ಲಿ ಬರ್ತದೆ ನಿಮಗೆ, ಇಲ್ಲಿ ಸ್ಟುಡಿಯೋ ಎಲ್ಲ ಇದೆ. ಓಕೆ ಸೊ ಚೆನ್ನಾಗಿದೆ ಟೈರ್, ಈಗ ಎಷ್ಟಿದೆ ಅಂತ ಗೊತ್ತಿಲ್ಲ. ಸೊ ಹೋಗೋ
ಆಲ್ ರೈಟ್ ಗೈಸ್, ದ ಮೂಮೆಂಟ್ ಬಂತದೆ ಈಗ. ಸೊ ಈಗ ಟೆಸ್ಟ್ ಮಾಡುವ, ಮತ್ತು ಓಲ್ಡ್ ಟೈರ್ ಮತ್ತು ನ್ಯೂ ಟೈರ್ಗೆ ಏನು ಡಿಫ್ರೆನ್ಸ್ ಇದೆ, ಮತ್ತು ಸಾಫ್ಟ್ ಮತ್ತು ಬಟನ್ ಟೈರ್ಗೆ ನಂಗೆ ಹೇಗೆ ಡಿಫ್ರೆನ್ಸ್ ಇದೆ ಅಂತ ಒಂದು ಹೇಳ್ತೀನಿ ನಿಮಗೆ. ಓಕೆನಾ? ಒಂದು ಸ್ವಲ್ಪ ಸ್ಪೀಡ್ ಹೋಗ್ತೆ, ಮತ್ತು ಹೇಳ್ತೀನಿ ಏನಂತ ಡಿಫ್ರೆನ್ಸ್ ಅಂತ. ಓಕೆ, ಸೊ ಈಗ ಫಸ್ಟ್ ಆಫ್ ಆಲ್ ಏನು ಮಾಡಬೇಕಂದ್ರೆ, ಅದು ಅವರು ಏರ್ ಹಾಕಿದ್ರಾ, ಆ್ಯಕ್ಚುಲಿ ನನಗೆ ನೈಟ್ರೋಜನ್ ಹಾಕಬೇಕಿತ್ತು. ಸೊ ಫಸ್ಟ್ ಹೋಗಿ ನೈಟ್ರೋಜನ್ ಹಾಕಿ ಮತ್ತೆ ಟೆಸ್ಟ್ ಮಾಡುವ. ಓಕೆ, ಏರ್ಗಳಿಗೆ ನೈಟ್ರೋಜನ್ ಅಲ್ಲದ. ओ पीछे से भी डालो, पीछे को भी 38. ओ है, मतलब एक बार देख जी आप, हाइट उंड आंडलन टू ले जस्ट वाला चेक में आंडलन 38 पाद बोले. ಹರ್ಷಿ ವ್ಲಾಗ್ಸ್ ಬಂದು, ಹರ್ಷಿ ವ್ಲಾಗ್ಸ್, ಹರ್ಷಿ ಹರ್ಷಿ ಅಂದೆ ಎಚ್ ಎ ಆರ್ ಎಸ್ ಎಚ್ ಐ ಮೂಜಿ ಐ. ಓಕೆ, ಸತ್ತ ಸಿಕ್ಕಿದ್ರು ಆಗಿ ಈ ಫ್ರೆಂಡ್ಸ್ ಸಿಕ್ಕಿದ್ರು, ಈ ಲೆಫ್ಟ್ ಸೈಡ್ ಇರೋರು 390. ಲಾಸ್ಟ್ ಟೈಮ್ ಒಂದು ರೇಸ್ ಹಾಕಿದ್ದಿರು ಆಲ್ಮೋಸ್ಟ್, ಸೊ ಸಿಕ್ಕಿದ್ರು, ಹೋಗು ಈಗ. ಸೊ ಫೈನಲಿ ಗೈಸ್, ಮೂಮೆಂಟ್ ಆಫ್ ಟ್ರೂತ್ ಈಗ ತುಂಬ ಸಕ್ಕತ್ತಾಗಿದೆ. ಹ್ಯಾಂಡ್ ಸ್ವಲ್ಪ ಸೂಪರ್ ಆಗ್ತದೆ, ಮತ್ತೆ ಇದಂದರೆ ಸ್ವಲ್ಪ ಸ್ಟೆಬಿಲಿಟಿ ಮತ್ತು ಕಂಟ್ರೋಲ್ ಸಿಗ್ತಿದೆ ಆ ಪೊಲೀಸ್ ಅಂಕಲ್. ಓಕೆ, ಇನ್ಕ್ರೀಸ್ ತುಂಬ ಚೆನ್ನಾಗಿದೆ, ತುಂಬ ಫೀಲ್ ಆಗ್ತಿದೆ, ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತಾ ಇದೆ. ಓಕೆ, ಆಮೇಲೆ ಸೊ ಗೈಸ್, ನಿಮಗೆ ಬೈಕ್ ಟೈರ್ಸ್ ಫ್ಲ್ಯಾಟ್ ಆಗಿದ್ರೆ ಬೇಜಾರು ಮಾಡಿಬಿಡಿ, ಯಾಕೆಂದರೆ ಇಸ್ ಟೈಮ್ ಟು ಅನ್ ಇಸ್ ದ ಬೆಸ್ಟ್ ಪೊಟೆನ್ಷಿಯಲ್ ಆಫ್ ಬೈಕ್. ಓಕೆ, ಚೂಸ್ ದ ಬೆಸ್ಟ್ ಟೈರ್ ಇನ್ ಯುವರ್ ಮಾರ್ಕೆಟ್. ಮತ್ತು ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಈ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಡೋಂಟ್ ಫರ್ಗೆಟ್ ಟು ಹಿಟ್ ದ ಲೈಕ್ ಬಟನ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಫಾರ್ ಮೋರ್ ಎಕ್ಸಾಕ್ಟಿಂಗ್ ಕಾಂಟೆಂಟ್. ಓಕೆ, ಅಂಟಿಲ್ ನೆಕ್ಸ್ಟ್ ಟೈಮ್, ರೈಡ್ ಸೇಫ್ ಆ್ಯಂಡ್ ಕೀಪ್ ಎಕ್ಸ್ಪ್ಲೋರಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಗೈಸ್.